ವಿದ್ಯೆ ಕಲಿಸಿದ ಗುರುಗಳನ್ನು ಸ್ಮರಿಸಿ ಸನ್ಮಾನಿಸಿದ್ರೆ ಗುರಿಗಳನ್ನು ತಲುಪಿದಂತೆ ಎಂದು ಖ್ಯಾತ ಚಲನಚಿತ್ರ ನಟ ಹಾಗೂ ನಿರ್ದೇಶಕ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ತಿಳಿಸಿದರು. ನೆಲಮಂಗಲದ ಬಳಿ ಇರುವ ವಾಜರಹಳ್ಳಿಯ ಮಾರುತಿನಗರದ ಶ್ರೀ ವರಸಿದ್ಧಿ ವಿನಾಯಕ ಅಭಯ ಆಂಜನೇಯ ಸ್ವಾಮಿ ಮತ್ತು ನವಗ್ರಹಗಳ ದೇವಸ್ಥಾನದ 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಶ್ರೀ ವರಸಿದ್ಧಿ ವಿನಾಯಕ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಕೆಂಪರಾಜು ಕುಟುಂಬದವರಿಂದ ವಿದ್ಯಾದಾನ ಮಾಡಿದ ಶಿಕ್ಷಕರುಗಳಿಗೆ ಗುರುವಂದನೆ ಮತ್ತು ಹಿರಿಯ ನಾಗರಿಕರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದ ಸಂದರ್ಭದಲ್ಲಿ ಖ್ಯಾತ ನಟ ನಿರ್ದೇಶಕ ಎಸ್ ನಾರಾಯಣ್ ಮಾತನಾಡಿ, ಮನೆಯ ಮೊದಲ ಪಾಠಶಾಲೆಯಾದರೂ ಉತ್ತಮ ಬದುಕಿನ ಬಗ್ಗೆ ಸಮಾಜದ ಆಗು ಹೋಗುಗಳ ಬಗ್ಗೆ 1ನೇ ತರಗತಿಯಿಂದ ಉನ್ನತ ಶಿಕ್ಷಣದವರೆಗೂ ಗುರುವಿನ ಪಾತ್ರ ಬಹಳ ಮುಖ್ಯ. ಹಾಗಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 3ನೇ ವರ್ಷದ ವಾರ್ಷಿಕೋತ್ಸವ ಬಹಳ ವಿಶೇಷ. ದೇವಸ್ಥಾನಗಳಿಗೆ ವಾರ್ಷಿಕೋತ್ಸವ ಮಾಡೋದೇ ಒಂದು ವಿಶೇಷ. ಅದು ಇನ್ನು ಈ ಗುರುವಂದನೆ ಕಾರ್ಯಕ್ರಮ ಈ ಥಾಟ್ ಯಾರಿಗೆ ಬಂತು ನನಗೆ ಗೊತ್ತಿಲ್ಲ. ಅವ್ರಿಗೆ ಮೊದಲು ಅಭಿನಂದನೆ ಹೇಳ್ತೀನಿ. ಯಾರು ಗೊತ್ತು ಅಂತ ಗೊತ್ತಿ ನಿಜವಾಗ. ಬಹಳ ಒಳ್ಳೆ ಕಾರ್ಯಕ್ರಮ ಇದು, ತುಂಬಾ ಒಳ್ಳೆ ಕಾರ್ಯಕ್ರಮ. ಯಾಕೆಂದ್ರೆ ಗುರುಗಳನ್ನ ನೆನೆಯದೆ ಹೋದ್ರೆ ಗುರಿಗಳು ತಲುಪೋಕ್ ಸಾಧ್ಯನೇ ಇಲ್ಲ. ಪ್ರತಿ ಗುರಿಗೂ ಗುರಿಕಾರನೇ ಗುರು. ಆ ಗುರುವನ್ನ ಸ್ಮರಿಸಬೇಕು, ಅದು ಪ್ರತಿಯೊಬ್ಬರ ಕರ್ತವ್ಯ. ಅದು ಈ ನಾಡನ್ನು ಕಟ್ಟುವ ಶಿಲ್ಪಿಗಳ ಈ ನಾಡನ್ನು ಕಟ್ಟುವ ಶಿಲೆಗಳ ಶಿಲ್ಪಿಗಳೇ ಈ ಗುರುಗಳು. ವಿದ್ಯಾರ್ಥಿಗಳಂದ್ರು ಯಾರು ದೇಶವನ್ನ ಕಟ್ಟವರು, ಅವರಿಗೆ ಎಲ್ಲವನ್ನು ಧಾರೆ ಎರೆಯೋದು ಯಾರಪ್ಪ ಅಂತ ಹೇಳಿದ್ರೆ ಗುರುಗಳು. ಬಹಳ ಜನ ಅದು ಮರ್ತೇ ಬಿಡ್ತಾರೆ. ಇವತ್ತು ಅವ್ರನ್ನೆಲ್ಲ ನೆನಪಿಸ್ಕೊಂಡು ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಮಾಡ್ತಾರೆ ಅಂದ್ರೆ ಬಹಳ ಶ್ರೇಷ್ಠವಾದಂತ ಕರ್ತವ್ಯ, ಶ್ರೇಷ್ಠವಾದಂತ ಕೆಲಸ ಅದು. ಅವ್ರು ಯಾರೇ ಮಾಡಿದ್ರು ಕೂಡ ಅದರ ಪುಣ್ಯದ ಫಲ ನಿಮ್ಗೆ ಸಿಗ್ತದೆ. ಧನ್ಯವಾದಗಳು ಕೆಂಪುರಾಜ್ ಅವ್ರಿಗೆ. ಇನ್ನು ಮಾರುತಿ ನಗರದ ಸುಮಾರು 100ಕ್ಕೂ ಹೆಚ್ಚು ಶಿಕ್ಷಕರುಗಳಿಗೆ ಹಾಗೂ ಇನ್ನಿತರ ಇಲಾಖೆಯ ಅಧಿಕಾರಿಗಳಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಎಲ್ಲಾ ದಾನಗಳಿಗಿಂತ ವಿದ್ಯಾದಾನ ಮಹಾದಾನ. ಹಾಗಾಗಿ ವಿದ್ಯಾದಾನ ನೀಡಿದ ಮಹಾಗುರುಗಳನ್ನ ಸ್ಮರಿಸುವುದರ ಜೊತೆಗೆ ಸನ್ಮಾನಿಸುತ್ತಿರುವುದು ಸಂತೋಷದ ವಿಷಯ ಎಂದು ತಿಳಿಸಿದರು. ಇನ್ನು ಶ್ರೀ ವರಸಿದ್ಧಿ ವಿನಾಯಕ ಅಭಯ ಆಂಜನೇಯ ಸ್ವಾಮಿ ಮತ್ತು ನವಗ್ರಹಗಳ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾದಾನ ಮಾಡಿದ ಶಿಕ್ಷಕರುಗಳಿಗೆ ಗುರುವಂದನ ಮತ್ತು ಹಿರಿಯ ನಾಗರಿಕರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮ್ಮ ಬಡಾವಣೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿ ಶಿಕ್ಷಕರುಗಳು ಹಾಗೂ ಇತರ ಇಲಾಖೆಗಳ ಅಧಿಕಾರಿಗಳು ಕಂಡುಬರುವುದರಿಂದ ಅವರನ್ನ ಸ್ಮರಿಸುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಂಪರಾಜು ತಿಳಿಸಿದರು. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ. ಇವತ್ತು ನಮ್ಮ 3ನೇ ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮ ಹಾಗೂ ಮತ್ತು ಹಿರಿಯ ನಾಗರಿಕರಿಗೆ ಒಂದು ಕಾರ್ಯಕ್ರಮ ಮತ್ತು ಈ ಗುರುನಂದನ ಕಾರ್ಯಕ್ರಮ ಶಿಕ್ಷಕರ ಗುರುನಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ಎಲ್ಲ ನಮ್ಮ ಬಡಾವಣೆಯ ಸಮಸ್ತ ಬಂಧುಗಳಿಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೆಲಸವನ್ನು ಮಾಡಿದೊ. ಈಗಾಗಲೇ ಖ್ಯಾತ ನಿರ್ದೇಶಕ ಅಂತ ಚಲನಚಿತ್ರ ನಟರಂತ ಎಸ್ ನಾರಾಯಣ್ ಗೋವಿಂದರವರು, ನಮ್ಮ ಜನಪ್ರಿಯ ಶಾಸಕರು ಹಾಗೂ ಕುಮಾರ್ ಗೋವಿಂದರು ನಟ ಅವರು ಸಹ ಬಂದಿದ್ದರು. ಈ ಕಾರ್ಯಕ್ರಮ ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅವರು ಸಹ ನಮ್ಮ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿನ ಕೊಟ್ಟಿದ್ದಾರೆ. ಪರಿಸಿದ್ಧಿ ನಾಯಕ ಸೇವಾ ಸಮಿತಿ ಮತ್ತೆ ಮಾರುತಿನಗರ, ಸವೇರಾ ಮತ್ತು ಕಾವೇರಿ ಬಡಾವಣೆ ವಾಜರಳಿಯ ಸಮಸ್ತ ನಾಗರಿಕ ಬಂಧುಗಳೆಲ್ಲ ಸೇರಿಕೊಂಡು ನಾವು ಇವತ್ತು ಈ ಒಂದು 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಜೊತೆಗೆ ಶಿಕ್ಷಕರಿಗೆ ಮತ್ತು ಎಲ್ಲ ಬಡಾವಣೆಯ ನೌಕರರಿಗೆ ನಮ್ಮ ವಿ ಕೆ ಎಸ್ ಕೆಂಪರಾಜವರು ಮತ್ತು ಭಾಗ್ಯ ಕೆಂಪರಾಜವರು ಈಗ ತಾನೇ ಸಮಾರಂಭವನ್ನು ಮುಗಿಸಿ ನಮ್ಮ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಮತ್ತು ಖ್ಯಾತ ಚಲನಚಿತ್ರ ನಟರಾಗಿರ್ತಕ್ಕಂಥ ಶ್ರೀ ನಾರಾಯಣರವರು ಹಾಗೆ ಕುಮಾರ್ ಗೋವಿಂದರು ಕೂಡ ಬಂದೋದ್ರು. ಬಡಾವಣೆ ಎಲ್ಲ ಸಹಕಾರನ ನೌಕರರೆಲ್ಲ ಸಹಕಾರ ಇರ್ಬೋದು, ನಾಗರಿಕರು ಇರ್ಬೋದು, ಎಲ್ಲರೂ ಯುವಕರು ಕೂಡ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಈ ಒಂದು ಕೆಲಸವನ್ನು 3ನೇ ವಾರ್ಷಿಕೋತ್ಸವವನ್ನು ಮಾಡವರೆ ನಾವು ಬಡಾವಣೆ ಪರವಾಗಿ ಮತ್ತು ನಮ್ಮ ಟ್ರಸ್ಟ್ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನೋ ಡೊನೇಷನ್, ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2022-23ನೇ ಸಾಲಿಗಾಗಿ ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 22 ವರ್ಷಗಳಿಂದ ನೆಲಮಂಗಲ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 8 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ.
ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc, AG ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೆಕೊಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೆಕೊಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 9986764009 ಮತ್ತು 6363759797.